ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಶಿಕ್ಷಣ ಪ್ರೇಮಿ ಸಮಾಜ ಸೇವಕರಾದ ಇಸ್ಮೇಲ್ ತಮಟ್ಗರ್ ಅವರು ನೂರಾರು ವರ್ಷ ಬಾಳಬೇಕು. ಶ್ರೀ ದತ್ತೋದೂತ್ ಮಹಾರಾಜರು. ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಶ್ರೀ ದತ್ತೋದೂತ್ ಮಹಾರಾಜರು ಮಾತನಾಡಿ, ನಮ್ಮ ಗ್ರಾಮೀಣ ಭಾಗದಲ್ಲಿ ಬಡ ಜನರು ಆರೋಗ್ಯದಿಂದ ಇರಬೇಕಾದರೆ ಹೆಚ್ಚು ಹೆಚ್ಚು ಆರೋಗ್ಯ ಜಾಗೃತಿ ಶಿಬಿರಗಳು ನಡೆಯಬೇಕು. ಶಿಕ್ಷಣ ಪ್ರೇಮಿ ಸಮಾಜ ಸೇವಕರಾದ ಇಸ್ಮೇಲ್ ತಮಟ್ಗರ್ ಅವರು ನೂರಾರು ವರ್ಷಗಳ ಕಾಲ ಬಾಳಬೇಕೆಂದು ಶ್ರೀ ದತ್ತೋದೂತ್ ಮಹಾರಾಜರು ಹೇಳಿದರು. ಅವರು ಹೆಬ್ಬಳ್ಳಿ ಗ್ರಾಮದಲ್ಲಿ ಮೂಗ್ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಇಸ್ಮೇಲ್ ತಮಟ್ಗರ್ ಅವರ 44ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಆರೋಗ್ಯ ಶಿಬಿರವನ್ನು ಆಯೋಜಿಸಿದ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ವಿಠಲ್ ಇಂಗಳೆ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಮಹೇಶ್ ಜೋಶಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ರಮೇಶ್ ಧಾರವಾಡ್, ಸಾಹಿತ್ಯ ಕಲಾವಿದರಾದ ಶಿವಾನಂದ್ ಹುಗಾರ್, ಮಾಜಿ ಪಾಲಿಕೆ ಸದಸ್ಯರಾದ ತುಜಪ್ಪ ಪೂಜಾರ್, ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮಂಜುನಾಥ್, ವೈದ್ಯರ ತಂಡ, ಆಶಾ ಕಾರ್ಯಕರ್ತರು ಭಾಗವಹಿಸಿದ್ದರು. ಮಹೇಶ್ ಚಿಲಕ್ವಾಡ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಇರ್ಫಾನ್ ಎಲೆಗಾರ್ ವಂದಾರ್ಪಣೆ ಮಾಡಿದರು. ಇವರು ಹುಟ್ಟಬ್ಬ ಬಗ್ಗೆ ಅನ್ನಕೇನ್ರಿ, ಇವರು ಬಡವ್ರು ಯಾವಾಗ ಈಗ ಅಂತಲ್ಲ, 3-4 ವರ್ಷ ಕಿಟ್ ಕೊಟ್ಟಾರೆ. ಆಮ್ಯಾಗ ನಮ್ಮ ಹೆಬ್ಬಳ್ಳಿಲಿಂತ ಸಾಕತ್ ಬಡವ್ ಜನರಿಗೆ ಸಾಲಿ ಎಜುಕೇಷನ್ ಕಲಿಸ್ಯಾರ. ಆಮೇಲೆ ಸತ 71 ಕ್ಷೇತ್ರಕ್ಕೆ ಎಮ್ ಎಲ್ ಎಗಾರ ಅವ್ರ ಇರ್ಫಾನ್ ಎಲೆಗಾರ್. ಸರ್, ಇವತ್ತಿನ ದಿನಮಾನದಾಗ ಈ ಕರೋನಾ ಅನ್ನೋ ಒಂದು ಮಹಾಮಾರಿ ಹೋದ ಮೇಲೆ ಎಷ್ಟೋ ಜನ ಮನೆ ಒಳಗೆ ಕೂತ್ಬಿಟ್ಟಿದ್ದೀವಿ ನಾವು. ಏನು ನಮ್ಮ ಜೀವನ ಹೆಂಗಪ್ಪ ಏನಪ್ಪ ಅಂಥೇಳಿ ಇಂಥ ಉಚಿತ ಒಂದು ಅವರ ಹುಟ್ಟಹಬ್ಬವನ್ನು ಆಚರಿಸೋದು ಈ ಮುಖಾಂತರ ಅಂತಂದ್ರೆ ಭಾಳ ಖುಷಿ ಅನ್ನಿಸ್ತದೆ. ಯಾಕಂದರೆ ಎಷ್ಟೋ ಬಡ ಜನ ಇರ್ತಾರೆ, ಧಾರವಾಡಕ್ಕೆ ಹೋಗಿ ಚೆಕ್ ಮಾಡಿಸ್ಲಿಕ್ಕೆ ಆಗ್ತಿರಂಗಿಲ್ಲ, ಎಷ್ಟೋ ಜನರಿಗೆ ಲ್ಯಾಬ್ ಸಿಗ್ತಿರಂಗಿಲ್ಲ. ಇವತ್ತು ದುಡ್ಡು ಕೊಡ್ತೇವೆ ಅಂದರೂ ಟೆಸ್ಟಿಗೆ ಸಿಗ್ತಿರಂಗಿಲ್ಲ ಪರಿಸ್ಥಿತಿ. ಅಂಥ ಒಂದು ದಿನಮಾನದಾಗ ಇವತ್ತಿನ ಈ ಒಂದು ಈ ಹೆಬ್ಬಳ್ಳಿ ಗ್ರಾಮಕ್ಕೆ ಇಂಥ ಹಳ್ಳಿಗೆ ಬಂದು ನಾವು ಇಂಥ ಒಂದು ಆಯೋಜನೆ ಮಾಡ್ತೀವಿ ಸಂಖ್ಯೆಯಲ್ಲಿ ಮುಗಿಲಿ. ಯಾಕಂದ್ರೆ ದತ್ತಾವತ ಮಹಾರಾಜರ ಒಂದು ಕೃಪೆಯಿಂದ ಇಂಥವು ಏನು ನಡೀತಾವೆ. ಯಾಕಂದ್ರೆ ಕಣ್ಣಿನ ತಪಾಸಣೆ ಇರ್ಬೋದು, ಯಾವುದೇ ಕಾರ್ಯಕ್ರಮ ಆಗಲಿ ನಮ್ಮ ಹಳ್ಳಿ ಜನರಿಗೆ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಮುಟ್ಲಿ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥವ್ರಿಗೆ ದೇವರ ಆರೋಗ್ಯ ಕೊಡಲಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಮಾಡುವಂಥ ಒಂದು ಶಕ್ತಿಯನ್ನು ಅವರಿಗೆ ಬರೆಸಲಿ ಭಗವಂತ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮ ಭಾರಿ ಚೆನ್ನಾಗಾಯ್ತು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಚೆನ್ನ ಪಡ್ತೇನೆ ಸರ್. ಗ್ರಾಮ ಪ್ರಪ್ರಥಮವಾಗಿ ಇಸ್ಮಾಯಿಲ್ ತಮಟ್ಗಾರ್ ಅವರ 44ನೇ ಹುಟ್ಟುಹಬ್ಬದ ಆಚರಣೆಯಾಗಿ ಹೆಬ್ಬಳ್ಳಿಯಲ್ಲಿ ಇಂಥ ಉಚಿತ ಕಾರ್ಯಕ್ರಮವನ್ನು ಮಾಡಿ ಕೊಟ್ಟಿದ್ದಾರೆ. ಅವರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೇವೆ ಅನ್ನೋದ್ರ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತಿನ ದಿವಸ ಹೆಬ್ಬಳ್ಳಿ ಗ್ರಾಮದಲ್ಲಿ ಶ್ರೀ ಇಸ್ಮಾಯಿಲ್ ತಮಟ್ಗಾರ್ ಸಾಹೇಬರ ಒಂದು 44ನೇ ಜನ್ಮದಿನದ ಆಚರಣೆಯನ್ನು ಮಾಡಲಾಯಿತು. ಆಚರಣೆಯನ್ನು ಮಾಡಲಾಗುತ್ತಿದೆ. ಈ ಒಂದು ಆಚರಣೆ ಪ್ರಯುಕ್ತ ಗ್ರಾಮದಲ್ಲಿ ಒಂದು ರಕ್ತದಾನ ಶಿಬಿರ, ಅದೇ ರೀತಿ ಬಿ ಪಿ, ಶುಗರ್, ಥೈರಾಯ್ಡ್ ಅಂತ ಒಂದು ಕಾಯಿಲೆಗಳ ಒಂದು ಉಚಿತ ಚಿಕಿತ್ಸಾ ಶಿಬಿರವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಸಾಕಷ್ಟು ಜನ ಈ ಒಂದು ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅದೇ ರೀತಿಯಾಗಿ ಈ ಥರದ ಒಂದು ಕಾರ್ಯಕ್ರಮವನ್ನು ನಾಳೆ ದಿನಾಂಕ 2/7/2022 ಹೆಬ್ಬಳ್ಳಿ ಗ್ರಾಮದಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ನಮ್ಮ ಊರಿನೊಬ್ಬರು ಹಿರಿಯರು ರಾಜಕೀಯ ಮುತ್ಸದ್ದಿ ಆದಂಥ ಶ್ರೀ ಬಾಲಪ್ಪ ಭೀಮಕ್ಕನವರು ಒಂದು ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದ ನಿಮಿತ್ತ ಮತ್ತೊಂದು ನಾವು ಈ ರೀತಿಯ ವೈದ್ಯಕೀಯ ಶಿಬಿರವನ್ನು ಸಹ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲ ಬಂದು ಸಹಕರಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಇಸ್ಮಾಯಿಲ್ ತಮಟ್ಗಾರ್ ಅವರ 44ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದೈತಿ. ಯಾಕಂದರೆ ಇಂಥ ಯುವಕರು ಬರಬೇಕು, ಯುವಕರ ಲೀಡರ್ಗಳ ಇಂಥ ಕಾರ್ಯಕ್ರಮವನ್ನು ಹೆಚ್ಚು ಮಾಡಬೇಕು ಅಂದರೆ ಜನರ ಜಾಗೃತಿ ಮೂಡ್ದೈತಿ ಅಂತೇಳಿ ನಾನು ಇದು ಮಾಡ್ತೀನಿ. ಬಸವರಾಜ್ ಹೆಬ್ಬಾಳ. ಕಾರ್ಯಕ್ರಮ ಒಳ್ಳೆಯದನ್ನು ಮಾಡ್ಯಾರ. ಇಂಥ ಕಣ್ಣು ರಕ್ತದ ಶಿಬಿರು ಇವನ್ನೆಲ್ಲ ಚಲೋ ಒಳ್ಳೆ ಕೆಲಸ. ಅವ್ರು ಹುಟ್ಟುಹಬ್ಬದ ಪ್ರಯತ್ನಕ್ಕಾಗಿ ಎಲ್ಲ ಒಳ್ಳೆಯದನ್ನು ಮಾಡ್ತಾರೆ ಅಂಥೇಳಿ ನನ್ನ 44ನೇ ವರ್ಷದ ಹುಟ್ಟುಹಬ್ಬದ ಆಚರಿಸಿಕೊಳ್ಳುತ್ತಂತ ನಮ್ಮ ಆತ್ಮೀಯ ಸಹೋದರನಾದ ಇಸ್ಮಾಯಿಲ್ ತಮಟ್ಗಾರರಿಗೆ 44ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತಾ ಎಲ್ಲರಿಗೆ ಮನೆ ಮನೆಗೆ ಕೀಟನ ಹಚ್ಚಿ
ಅದೇ ರೀತಿ ನಮ್ಮ 74ನೇ ಕ್ಷೇತ್ರದಲ್ಲಿ ಮೂರು ಸಾರಿ ಎಂಎಲ್ಎ ಎಲೆಕ್ಷನ್ ಮಾಡಿದ್ದೆ, ಮೂರು ಸಾರಿ ಎಂಎಲ್ಎ ಎಲೆಕ್ಷನ್ ಕೊಟ್ಟಿದ್ದಾರೆ. ದಯವಿಟ್ಟು ನನ್ನ ತಾಯಿಗೆ ನನ್ನ ತಂದೆ ಸಭಾ ಮದುವೆಗಳಲ್ಲಿ ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿದ್ದಾರೆ. ದಯವಿಟ್ಟು ಅವರಿಗೆ 44ನೇ ಹುಟ್ಟುಹಬ್ಬದ ತಮ್ಮೆಲ್ಲರ ಆಶೀರ್ವಾದ ಅವರು ಇರಲಿ ಅಂತ ಹೇಳಿ ನಿಮಗೆ ಕೈ ಮುಗಿದು ನಾನು ಕೇಳ್ಕೊಂಡು. ಯುವಕ ಸ್ನೇಹಿ ದಲಿತ ಉದ್ಧಾರಕ ಬಡವರ ಬಂದು ಕೃಷ್ಣಾಮಡವರು ಅವರ ಆರೋಗ್ಯ ಆಯುಷ್ ಎಲ್ಲ ದೇವರ ಹೆಸರಿದ್ದರೆ ಕೋಳಿ ಅವರು ನೂರಾರು ವರ್ಷ ಬಾಳುವಂತ ಆರೋಗ್ಯ ಕೋಳಿ ಅಂತ ಹೇಳಿ ತಮ್ಮ ಮೂಲಕ ಮಾತಾಡಿ ಜೈ ಜೈ ಕನ್ನಡ. ಈ ಕಾರ್ಯಕ್ರಮದ 44ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಉಚಿತ ಮಧುಮೇಹ ಮತ್ತು ಹೃದಯ ತಪಾಸಣೆಯ ಶಿಬಿರದ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರದ ಕಾರ್ಯಕ್ರಮದ ಕೇಂದ್ರವಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ನನ್ನ ಅತ್ಯಂತ ರಾಜಕೀಯ ಗುರುಗಳಾದಂಥ ಇಸ್ಮಾಯಿಲ್ ತಮಟಗಾರ ಅವರೇ ಹಾಗೂ ಹೆಬ್ಬಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಉಪಾಧ್ಯಕ್ಷರಾದಂಥ ಎಲ್ಲ ನನ್ನ ಪಂಚಾಯಿತಿ ಸದಸ್ಯರೇ, ಹೆಬ್ಬಳ್ಳಿ ಗ್ರಾಮದ ಸಮಸ್ತ ಊರಿಗೆ ಹೆಬ್ಬಳ್ಳಿಯ ಎಲ್ಲ ನನ್ನ ತಾಯಂದಿರೇ, ಆಶಾ ಕಾರ್ಯಕರ್ತರೆ ಹಾಗೂ ಎಲ್ಲ ಯುವ ಮಿತ್ರರೇ, ನಾನು ಇಸ್ಮಾಯಿಲ್ ಅವರಿಗೆ ಭಾಳ ಮಾತಾಡಲು ಎರಡನೇ ಎರಡ ಮಾತಾಡ್ತೇನೆ. ನಾನು ಹೆಬ್ಬಳ್ಳಿ ಗ್ರಾಮದ ಪ್ರಪ್ರಥಮವಾಗಿ ಇಸ್ಮಾಯಿಲ್ ಭಯ ಅವರ ಒಂದು 15 ವರ್ಷದಿಂದ ನಗರಬೇಕು. ನಾವು ಬಳಸಿಕ್ರಿಯ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ವಿ ಅನಾಥ. ಅವಾಗ ಅವರು ಪ್ರಥಮ ಬಹುಮಾನವನ್ನು ಇಸ್ಮಾಯಿಲ್ ಸಾಹೇಬರು ಪಡೆದ್ರೆ ಅವತ್ತಿನಿಂದ ಇವತ್ತಿನವರೆಗೆ ಹೆಬ್ಬಳ್ಳಿಯಿಂದ ನಾವು ಮನಿಸಂಕ್ರಿ ಜಾತ್ರೆಗಾಗಲಿ ಇರುವಂತರ ಜಾತ್ರೆಗಾಗಲಿ ಬಸವಣ್ಣವರ ಜಾತ್ರೆಗಾಗಲಿ ಪ್ರತಿಯೊಂದು ಸಮಾಜದ ಕಾರ್ಯಕ್ರಮದ ಇಸ್ಮಾಯಿಲ್ ಆಮಂತ್ರಣ ಮಾಡಿ ಬಂದರೆ ಅವ್ರು ಎಂದೂ ಕರೆಸಿದ್ರು. ಅದಕ್ಕೆ ನಮ್ಮ ಹೆಬ್ಬಳ್ಳಿಯ ಗ್ರಾಮದ ಪರವಾಗಿ ಪಂಚಾಯಿತಿ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಅವರಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಶಿಕ್ಷಣಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಒದಗಿಸುವವರೊಂದಿಗೆ
ಸೇವೆಯಿಂದ ಸಲ್ಲಿಸುವ ತಮಗಿರುವಂತಹ ಇಸ್ಮಾಯಿಲ್ ತಮಟಗಾರ ಅವರ 44ನೇ ವರ್ಷದ ಅದ್ಭುತವಾದಂತಹ ವಿಶೇಷವಾದಂತಹ ಅರ್ಥಪೂರ್ಣವಾದ ಜನ್ಮ ದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಯುವ ಮಿತ್ರ ಶಿವಾನಂದ ಉಗಾ ಯಾರು ಮಾತಾಡಬೇಕಂತ ಪರಮ ಪೂಜ್ಯ ಶ್ರೀ ದತ್ತಾವಂತ ಮಹಾರಾಜರ ಪಾದಗಳಿಗೆ ನಮಸ್ಕರಿಸುತ್ತ ಅದೇ ರೀತಿ 44ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಶ್ರೀಯುತ ಇಸ್ಮಾಯಿಲ್ ಮಾಡಗಾರವರು ಈ ಒಂದು ಮಧುಮೇಹ ಮತ್ತು ಕೈರಾಟ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಸಂಬಂಧಿತವಾಗಿ ಈ ಶಿಬಿರವನ್ನು ಆಯೋಜಿಸಿದ್ದು ಈ ಒಂದು ಕೆಲಸ ಕಾರ್ಯಗಳು ಜನರಿಗೆ ಮುಟ್ಟುವಂಥ ಕೆಲಸಗಳು ಆಗಿದ್ದು ಇಂಥ ಒಳ್ಳೆಯ ಪಾತ್ರರಾಗಿರ್ತಕ್ಕಂತಹ ವಿಶ್ವಾಸ ಪಟ್ಟು ಇದೆಲ್ಲ ಗೌರವವನ್ನು ಕಟ್ಟಿ ಎಲ್ಲರಿಗೆ ಸರ್ಕಾರ ಮಾಡಿದ್ದೀವಿ ಸ್ವಾಮಿ.
ಮುಂಚಿತವಾಗಿ ಉಪಚಾರ ಮಾಡಿಸಬೇಕು ಅನ್ನುವಂಥ ಒಂದು ಅವರಿಗೆ ಈ 44ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರಿಗೆ ಆ ಇಚ್ಛೆ ಅಥವಾ ಭಾವನೆ ಅವರ ಅಂತಃಕರಣದಲ್ಲಿ ಮನಸ್ಸಿನಲ್ಲಿ ಬಂದದ್ದು ನಿಜವಾಗಿಯೂ ಬಹಳ ದೊಡ್ಡದಾಗಿರ್ತಕ್ಕಂಥ ಅವ್ರದ್ದೇನು ಅಂತಂದರೆ ಸ್ತುತ್ಯವಾಗಿರ್ತಕ್ಕಂಥ ವಿಷಯ. ನಮ್ಮ ನಿಜವಾಗಿಯೂ ಅವ್ರ ಬಗ್ಗೆ ಬಹಳ ಅಭಿಮಾನ ಅನ್ನಿಸ್ತದೆ, ಸಂತೋಷ ಅನ್ನಿಸ್ತದೆ. ಯಾಕೆಂದರೆ ಮನುಷ್ಯ ಸ್ವಾಭಾವಿಕವಾಗಿ ಸ್ವಾರ್ಥಿ ಇದ್ದ, ತನ್ನ ಅವನಿಗೆ ಏನಿಲ್ಲ ಅಂದ್ರೆ ಹೋಲಿಸ್ಟಿಕ್ ವ್ಯೂ ಇರುವುದಿಲ್ಲ, ಸಮಗ್ರ ದೃಷ್ಟಿ ಇರುವುದಿಲ್ಲ, ಸೆಲ್ಫ್ ಸೆಂಟರ್ಡ್ ಇಲ್ಲ. ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ಸುಖವಾಗಿದ್ದರೆ ಸಾಕು, ಇನ್ನೊಬ್ಬರು ಹೆಂಗಾರು ಇರ್ಕೋವಾದ್ರೆ ಅನ್ನುವಂಥ ಮನುಷ್ಯನ ಸ್ವಾಭಾವಿಕ ಲಕ್ಷಗಟ್ಟಲೆ ದುಡ್ಡು ಇರ್ತದೆ. ಆದರೂ ಸಮಾಜ ಸರವಾಗಿ ಏನಾದರೂ ಮಾಡಬೇಕು ಅನ್ನೋ ಕಳಕಳಿ ಇರಲಿ, ಇಂಥ ಮನುಷ್ಯನ ಸ್ವಾಭಾವಿಕ ಲಕ್ಷಣ. ಎಲ್ಲರೂ ನಾವೇನು ಮಾಡ್ತೀವಿ ಅಂದರೆ ಎಲ್ಲರೂ ರಕ್ಷಾಧೀಶರಾಗಬೇಕು, ಪೂರ್ತಿಯಾಧೀಶರಾಗಬೇಕು ಅಂತ ಧರ್ಪಡಿಸ್ತೀವಿ ಹೊರತು ನಾನು ನನ್ನ ದುಡ್ಡಿನಿಂದ ಏನಾದರೂ ಸಮಾಜಕ್ಕೆ ಹಿತ ಮಾಡಬೇಕು ಅನ್ನುವಂಥದ್ದು ನಮ್ಮ ಮನಸ್ಸಿನಾಡಿದೆ. ಅಂಥವರು ಖಚಿತ ಯಾರೋ ಒಬ್ಬೊಬ್ಬರಿಗೆ ಮನಸ್ಸಿನಾಡ್ತಾರೆ, ಅದರಿಂದ ಸಮಾಜಕ್ಕೆ ಎಷ್ಟೋ ಹಿತ ಹೆಂಗೋ ಹಂತ. ನಿಜವಾಗಿಯೂ ನಮಗೆ ಇವತ್ತು ಭಾಳ ಸಂತೋಷ ಆಯಿತು. ಇಸ್ಮಾಯಿಲ್ ಅವರು ಥೈರಾಯ್ಡು, ಅದೇ ರೀತಿ ಡಯಾಬಿಟಿಸು ಮತ್ತು ಅದೇ ರೀತಿಯ ಹಾರ್ಟ್, ಇಂಥ ಒಂದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಮತ್ತು ಅನಿವಾರ್ಯವಾಗಿರ್ತಕ್ಕಂಥ ರೋಗಗಳ ಬಗ್ಗೆ ವಿಚಾರಗಳನ್ನು ಪರೀಕ್ಷಣ ತಪಾಸಣೆ ಮಾಡಿಸಬೇಕು, ಅದಕ್ಕೆ ಯೋಗ್ಯ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ವ್ಯವಸ್ಥೆ ಮಾಡಿದಾರು. ಇದರಿಂದ ನಾವು ಬಹಳ ಸಂತೋಷ ಆಗ್ತದೆ. ಇದರಿಂದ ಅರ್ಥಾತ್ ಉಪಯೋಗ ಮಾಡಿಕೊಂಡವರು, ಇದರಿಂದ ಲಾಭ ಪಡೆದುಕೊಂಡವರು ಅವರು ನಿಶ್ಚಿತವಾಗಿಯೂ ಇಸ್ಮಾಯಿಲ್ ಅವ್ರನ್ನ ಯಾವಾಗಲೂ ಸ್ಮರಣೆ ಮಾಡ್ತಾ ಇರ್ತಾರೆ, ಅವ್ರ ಬಗ್ಗೆ ಕೃತಜ್ಞತಾ ಕಾಣ್ತಾ ಇರ್ತಾರೆ. ನಿಜವಾಗಿ ಇಂಥ ಕ್ಯಾಂಪ್ಗಳು ಮ್ಯಾಲಿನ ಮ್ಯಾಲ ಆಗಬೇಕು. ಯಾವ ಊರಿನಲ್ಲಿ ಹೆಲ್ತ್ ಕ್ಯಾಂಪ್, ಆರೋಗ್ಯ ತಪಾಸಣಾ ಕೇಂದ್ರಗಳು ಅಥವಾ ತಪಾಸಣಾ ಶಿಬಿರಗಳು ಮ್ಯಾಲಿನ ಮ್ಯಾಲ ಆಗ್ತಾವೋ ಆ ಊರಲ್ಲಿ ಜನರು ಅನಾಯಾಸವಾಗಿ ಏನಾಗ್ತಾರೆ ಅಂದರೆ ಶುದ್ಧಿ ಆಗ್ತಾರೆ ಮತ್ತು ಆರೋಗ್ಯವಂತರಾಗ್ತಾರೆ. ಅದೇ ರೀತಿಯಾಗಿ ತಪಾಸಣೆ ಮಾಡಿ ಸುಮಾರು 60-70 ಜನರನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಶಿವಮೊಗ್ಗದಲ್ಲಿ ಉಚಿತವಾಗಿ ಅವರ ಕಣ್ಣಿನ ಆಪರೇಷನ್ ಮಾಡಿಸಿ ಅವರಿಗೆ ಕೊಟ್ಟು ಕಳಿಸ್ತಾರೆ. ಇದು ನಮ್ಮ ಶಿವಮೊಗ್ಗಕ್ಕೆ ಒಂದು 10-12 ಕ್ಯಾಂಪ್ಗಳಾಗಿವೆ. ಅರ್ಥಾತ್ ಹೆಂಗೋ ಹಾಕಿರೋದು ಇನ್ನೂ ಅನೇಕ ಪ್ರಕಾರವಾಗಿರ್ತಕ್ಕಂಥ ಆರೋಗ್ಯದ ಶಿಬಿರಗಳು ಇಲ್ಲಿ ಆಗಬೇಕು. ಜನರಿಗೆ ಅನಾಯಾಸವಾಗಿ ಆರೋಗ್ಯ ಪ್ರಾಪ್ತಿ ಆಗಬೇಕು, ಅದರಿಂದ ಜನರು ಶುದ್ಧಿ ಆಗಬೇಕು. ನಮ್ಮ ಹೆಬ್ಬಳ್ಳಿ ಗ್ರಾಮದ ಎಲ್ಲರೂ ಸುಖವಾಗಿರಬೇಕು, ಆರೋಗ್ಯವಂತರಾಗಿರಬೇಕು. ಯಾಕೆಂದರೆ ಶರೀರಕ್ಕೆ ಆರೋಗ್ಯದ ಬಹಳ ಅವಶ್ಯಕತೆ. ಎಷ್ಟ ಶ್ರೀಮಂತರಿದ್ವಿ ಸರ್ ದಾರಿ ಬಿಟ್ಟು ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821333, 9004472888. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.